ಸಂವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳೇ ಈ ದಿನ ನಾವು ಐದನೇ ತರಗತಿ ಗಣಿತದಲ್ಲಿ ಭಾಗ ಎರಡರ ಅಧ್ಯಾಯ ಎರಡು ಭಾಗಾಕಾರದಲ್ಲಿ ಎರಡನೇ ಅವಧಿಯನ್ನು ಪ್ರಾರಂಭ ಮಾಡೋಣ ಕಳೆದ ತರಗತಿಯಲ್ಲಿ ಏನು ಕಲ್ತಿದ್ದೀವಿ ಅನ್ನೋದನ್ನು ಒಂದು ಸಲ ನೆನಪು ಮಾಡ್ಕೊಳ್ಳೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ಕಲಿತ ಕಲಿಕಾಂಶಗಳು ಆದರ್ಶ ಭಾಗಾಕಾರ ಕ್ರಮದಿಂದ ಸಂಖ್ಯೆಗಳ ಭಾಗಾಕಾರವನ್ನು ಮಾಡೋದು ಹಾಗೂ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಒಂದು ಅಥವಾ ಎರಡು ಅಂಕಿಯ ಸಂಖ್ಯೆಯಿಂದ ಭಾಗಿಸುವುದು ಹಾಗಾದರೆ ಇವತ್ತೇನು ಮಾಡ್ತಾರೆ ಮಿಸ್ಸು ಅಂತ ಕಾತರದಿಂದ ಕಾಯ್ತಾ ಇದ್ದೀರಲ್ಲ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾವು ಐದು ಅಂಕಿಯ ಸಂಖ್ಯೆಗಳನ್ನು ಒಂದು ಅಥವಾ ಎರಡು ಅಂಕಿಯ ಸಂಖ್ಯೆಯಿಂದ ಆದರ್ಶ ಭಾಗಾಕಾರ ವಿಧಾನದಿಂದ ಹೇಗೆ ಭಾಗಿಸುವುದು ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತು ಭಾಗಾಕಾರ ಕ್ರಿಯೆಯ ಮೇಲಿನ ವಾಕ್ಯ ರೂಪದ ಸಮಸ್ಯೆಗಳನ್ನ ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡೋಣ ಮಕ್ಕಳೇ ಮಕ್ಕಳೇ ಈ ದಿನದ ತರಗತಿಯನ್ನು ನಾವೊಂದು ಆಲೋಚನೆಯೊಂದಿಗೆ ಪ್ರಾರಂಭ ಮಾಡೋಣ ಏನು ಗೊತ್ತಾ ಭಾಗಾಕಾರವನ್ನು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನ ಬೆಲೆಯಿಂದಲೇ ಏಕೆ ಪ್ರಾರಂಭಿಸಬೇಕು ನಿಮಗೆ ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಗೊತ್ತಿದೆ ಗೊತ್ತಿದೆ ಅಲ್ವಾ ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಈ ಎಲ್ಲದರಲ್ಲಿ ನಾವು ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡ್ತಾ ಹೋಗ್ತೀವಿ ಆದರೆ ಭಾಗಕಾರವನ್ನು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನದಿಂದ ಪ್ರಾರಂಭ ಮಾಡಬೇಕು ಏಕೆ ನೋಡೋಣ ಈಗ ನಾನು ಎಂಬತ್ನಾಲ್ಕು ಮತ್ತು ಆರು ಅನ್ನುವಂತಹ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ಅದರಲ್ಲಿ ಸಂಕಲನ ಮಾಡೋಣ ಗೊತ್ತಿದೆ ಅಲ್ಲ ಮಕ್ಕಳೇ ಎಂಬತ್ನಾಲ್ಕು ನಾಲ್ಕು ಬಿಡಿ ಸ್ಥಾನದಲ್ಲಿದೆ ಎಂಟು ಹತ್ತರ ಸ್ಥಾನದಲ್ಲಿದೆ ಇದಕ್ಕೆ ಆರನ್ನು ಕೂಡಬೇಕು ಎಲ್ಲಿ ಬರ್ಕೊಳ್ತೀರಾ ಬಿಡಿ ಸ್ಥಾನದಲ್ಲಲ್ವಾ ಬಿಡಿ ಸ್ಥಾನದಲ್ಲಿ ಆರು ಬರ್ಕೊಳ್ಳಿ ಆರಕ್ಕೆ ನಾಲ್ಕನ ಕೂಡಿದಾಗ ಹತ್ತು ಬರುತ್ತೆ ನಾವು ಬಿಡಿ ಸ್ಥಾನದಲ್ಲಿ ಸೊನ್ನೆ ಇಟ್ಕೊಂಡು ಹತ್ತನ್ನು ಒಂದನ್ನು ನಾವು ಹತ್ತು ಕೊಟ್ಬಿಡ್ತೀವಿ ಹತ್ತರ ಸ್ಥಾನ ಕೊಟ್ಟಬೇಕು ತಾನೆ ಕೊಟ್ಟಾಗ ಎಂಟು ಪ್ಲಸ್ ಒಂದು ಒಂಬತ್ತು ಸೊ ಇಲ್ಲಿ ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಬಂದಿದ್ರಿಂದ ನಾವು ಬಿಡಿ ಸ್ಥಾನದಲ್ಲಿ ಹತ್ತನ್ನು ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಒಂದು ಹತ್ತನ್ನು ನಾವು ಹತ್ತಕ್ಕೆ ಕೊಡ್ತೀವಿ ಹಾಗಾದರೆ ಅಲ್ಲಿ ಎಂಟು ಪ್ಲಸ್ ಒಂದು ಒಂಬತ್ತು ಹತ್ತುಗಳು ಆಗ ಟೋಟಲಿ ನಮಗೆ ತೊಂಬತ್ತು ಅಂತ ಆಯಿತು ಇದೇ ಸಂಖ್ಯೆಯನ್ನು ವ್ಯವಕಲನ ಮಾಡೋಣ ಮಕ್ಕಳೇ ಮತ್ತೆ ನಾನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಂಡು ಆರನ್ನು ಕಳಿತೀನಿ ಯಾವ ಸ್ಥಾನದಿಂದ ಗಮನಿಸಿ ಮತ್ತೆ ಬಿಡಿ ಸ್ಥಾನದಿಂದನೇ ಕಳೀತಾ ಇದ್ದೀವಿ ಹೌದಲ್ವಾ ನಾಲ್ಕರಿಂದ ಆರನ್ನು ಕಳಿಯೋದಕ್ಕಾಗಲ್ಲ ಏನು ಮಾಡ್ತೀವಿ ಗಡ್ ದಶಕ ತಗೊಳ್ತೀವಿ ದಶಕ ಅಂದ್ರೇ ಹತ್ತು ಹತ್ತನ್ನು ಪಕ್ಕದ ಮನೆಯಿಂದ ಸಾಲ ತಗೋತಾ ಇದ್ದೀವಿ ಎಷ್ಟಾಗುತ್ತೆ ಹದಿನಾಲ್ಕು ಹದಿನಾಲ್ಕರಲ್ಲಿ ಆರು ಕಳೆದಾಗ ಎಂಟು ಎಂಟು ಹತ್ತುಗಳಿದ್ದು ಒಂದನ್ನು ಕೊಟ್ಬಿಟ್ಟಿದ್ದಾರೆ ಈಗ ಅಲ್ಲಿ ಉಳ್ಕೊಂಡಿದ್ದೆಷ್ಟು ಏಳು ಮಾತ್ರ ಎಪ್ಪತ್ತೆಂಟು ಆಯ್ತಲ್ವಾ ಮಕ್ಕಳೇ ಇಲ್ಲೆರಡೂ ಸ್ಥಾನದಲ್ಲಿ ನಾವು ಬಿಡಿ ಸ್ಥಾನದಿಂದಲೇ ಪ್ರಾರಂಭ ಮಾಡಿದ್ದೀವಿ ಈಗ ಗುಣಾಕಾರ ಬಗಕಾರ ನೋಡೋಣವಾ ಗುಣಾಕಾರದಲ್ಲಿ ನಾವು ಎಂಬತ್ನಾಲ್ಕು ಮತ್ತು ಆರನ್ನು ಗುಣಿಸುವಾಗ ಮೊದಲು ಬಿಡಿ ಸ್ಥಾನಗಳನ್ನೇ ಗುಣಿಸ್ತೀವಿ ಆರು ನಾಲ್ಕುಲಿ ಇಪ್ಪತ್ನಾಲ್ಕು ಎರಡನ್ನ ದಶಕ ಇಟ್ಕೊಂಡು ಆರೆಂಟ್ಲಿ ನಲವತ್ತೆಂಟು ಎರಡನ್ನು ಕೊಡಿದ್ರೆ ಐನೂರ ನಾಲ್ಕು ಬರ್ತಿದೆ ಈಗ ಭಾಗಾಕಾರ ಎಂಬತ್ನಾಲ್ಕನ್ನೇ ಆರರಿಂದ ಭಾಗಿಸಿ ಹೇಗೆ ಭಾಗಿಸೋದು ಮಕ್ಕಳೇ ಕಳೆದ ತರಗತಿಯಲ್ಲಿ ಆದರ್ಶ ಭಾಗಾಕಾರ ವಿಧಾನವನ್ನು ನಾವು ಕಲ್ತಿದ್ದೀವಿ ಹಾಗಾದರೆ ಇಲ್ಲಿ ನಾವು ಬಿಡಿ ಸ್ಥಾನದಿಂದ ಭಾಗಿಸ್ತೀವ ಇಲ್ಲ ಭಾಜ್ಯದ ಅತಿ ಹೆಚ್ಚಿನ ಸ್ಥಾನದಿಂದಲೇ ಭಾಗಿಸ್ಬೇಕು ಆರು ಒಂದ್ಲಿ ಆರು ಎಷ್ಟು ಉಳಿತು ಎರಡು ಉಳಿದಿದೆ ಆಗ ನಾಲ್ಕನ್ನು ನಾವು ಕೆಳಗಡೆ ಇಳಿಸ್ಕೊಳ್ತೀವಿ ಆರು ನಾಲ್ಕಲಿ ಇಪ್ಪತ್ತ ನಾಲ್ಕು ಶೇಷ ಎಷ್ಟು ಬಂತು ಮಕ್ಕಳೇ ಕಳೆದಾಗ ಶೇಷ ಸೊನ್ನೆ ಬಂದಿದೆ ಈ ನಾಲ್ಕು ಕ್ರಿಯೆಯಲ್ಲಿ ಭಾಗಕಾರದಲ್ಲಿ ಮಾತ್ರ ನಾವು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನ ಅಂದ್ರೆ ಹತ್ತರ ಸ್ಥಾನದಿಂದ ಪ್ರಾರಂಭ ಮಾಡಿದ್ವಿ ಯಾಕೆ ಮಾಡಿದ್ವಿ ಒಂದು ಚಟುವಟಿಕೆ ನೋಡ್ಕೊಂಡು ಬರಲ್ವಾ ಮಕ್ಕಳೇ ಈ ಚಟುವಟಿಕೆಯಲ್ಲಿ ಎಂಬತ್ನಾಲ್ಕನ್ನು ಆರರಿಂದ ಭಾಗಿಸಿದಾಗ ಎಷ್ಟು ಬರುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಭಾಜ್ಯದ ಅತಿ ಹೆಚ್ಚಿನ ಸಂಖ್ಯೆಯನ್ನೇ ನಾವು ಮೊದಲು ಏಕೆ ಪರಿಗಣಿಸಬೇಕು ಅನ್ನೋದನ್ನ ಈ ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ ಮಕ್ಕಳೇ ಈಗ ಎಂಬತ್ನಾಲ್ಕು ಹತ್ತರ ಸ್ಥಾನದಲ್ಲಿ ಎಂಟಿದೆ ಬಿಡಿ ಸ್ಥಾನದಲ್ಲಿ ನಾಲ್ಕಿದೆ ಹಾಗಾಗಿ ನಾನು ಎಂಟು ಹತ್ತುಗಳನ್ನು ತೆಗೆದುಕೊಂಡಿದ್ದೀನಿ ಹತ್ತು ರೂಪಾಯಿಯ ಎಂಟು ನೋಟುಗಳನ್ನ ತೆಗೆದುಕೊಂಡಿದ್ದೀನಿ ಹಾಗೂ ಬಿಡಿ ಸ್ಥಾನದಲ್ಲಿ ಇರೋದ್ರಿಂದ ಒಂದು ರೂಪಾಯಿಯ ನಾಲ್ಕು ನೋಟುಗಳನ್ನು ತೆಗೆದುಕೊಂಡಿದ್ದೀನಿ ಮಕ್ಳು ಈಗ ನಮ್ಮ ಡೌಟ್ ಬಿಡಿ ಸ್ಥಾನದಿಂದ ಮೊದಲು ಯಾಕೆ ಹಂಚೋದಿಕ್ಕಾಗೋದಿಲ್ಲ ಅಂತ ಈಗ ನೋಡೋಣ ಆರು ಜನರಿಗೆ ಇದನ್ನ ಹಂಚೋದಕ್ಕೆ ಆಗ್ತಾ ಇಲ್ಲ ಆಗ ಸಾಮಾನ್ಯವಾಗಿ ನಾವು ಹತ್ತರ ಸ್ಥಾನದಿಂದ ನಾವು ದಶಕ ತಗೊಳ್ತೀವಿ ಅಂದರೆ ಇಲ್ಲಿ ಒಂದು ಹತ್ತರ ಬದಲು ಒಂದು ರೂಪಾಯಿಯ ಹತ್ತು ನೋಟ್ಗಳನ್ನ ತೆಗೆದುಕೊಂಡೆ ಎಂದು ಭಾವಿಸೋಣ ಆಗ ಹದಿನಾಲ್ಕು ಒಂದುಗಳಾಗುತ್ತೆ ಆರು ಜನರಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಎರಡು ರೂಪಾಯಿಗಳಂತೆ ಹಂಚಿ ಮತ್ತೆ ಇನ್ನೂ ಎರಡು ರೂಪಾಯಿಗಳು ಉಳಿಯುತ್ತದೆ ಈಗ ಹತ್ತು ರೂಪಾಯಿಯ ಏಳು ನೋಟುಗಳಿವೆ ಹೌದಲ್ಲ ಮಕ್ಳೆ ಅದನ್ನ ಪ್ರತಿಯೊಬ್ಬರಿಗೂ ಒಂದರಂತೆ ಹಂಚಿದರೆ ಹತ್ತು ರೂಪಾಯಿಯ ಒಂದು ನೋಟು ಉಳಿದಿದೆ ಹೌದಲ್ಲ ಮಕ್ಳೇ ಈಗ ಬಿಡಿ ಸ್ಥಾನದಲ್ಲೂ ಉಳಿದಿದೆ ಹತ್ತರ ಸ್ಥಾನದಲ್ಲೂ ಕೂಡ ಉಳಿದಿದೆ ಹಾಗೆ ಒಂದು ವೇಳೆ ಇದು ನೂರ ಆಗಿದ್ರೆ ನೂರು ರೂಪಾಯಿಯ ನೋಟ್ ಕೂಡ ಉಳಿತಾಯಿತ್ತು ಕಡಿಮೆ ಸ್ಥಾನದಿಂದ ನಾವು ತೆಗೆದುಕೊಂಡ್ರೆ ಹೆಚ್ಚಿನ ಸ್ಥಾನ ಬೆರೆಯಲ್ಲಿರುವ ಸಂಖ್ಯೆಗಳು ಭಾಜಕಕ್ಕಿಂತ ಕಡಿಮೆ ಇದ್ದಾಗ ಅವುಗಳೆಲ್ಲ ಉಳ್ಕೊಳ್ತಾ ಹೋಗುತ್ತೆ ಮಗಳಿ ಹಾಗಾಗಿ ನಾವು ಭಾಜ್ಯದ ಅತಿ ಹೆಚ್ಚಿನ ಸ್ಥಾನದಿಂದಲೇ ಪರಿಗಣಿಸಬೇಕು ಹೇಗ್ ಪರಿಗಣಿಸೋದು ಈಗ ಆದರ್ಶ ಭಾಗಕಾರದಿಂದ ನೋಡೋಣ ಆದರ್ಶ ಭಾಗಕಾರದಿಂದ ಎಂಬತ್ನಾಲ್ಕನ ಆರು ಜನಗಳಿಗೆ ಹಂಚ್ತೀನಿ ಹೇಗಂಚೋದು ಮಕ್ಕಳೇ ಪ್ರತಿಯೊಬ್ಬರಿಗೆ ಅತಿ ಹೆಚ್ಚಿನ ಹಣ ಯಾವುದಿದೆ ಇಲ್ಲಿ ಆ ನೋಟನ್ನ ಮೊದಲಿಗೆ ಹಂಚ್ಕೊಳ್ತೀನಿ ಈಗ ಹತ್ತು ರೂಪಾಯಿಯ ಎರಡು ನೋಟುಗಳು ಉಳಿದಿವೆ ಹಾಗಾದ್ರೆ ನಾನು ಒಂದು ಹತ್ತು ರೂಪಾಯಿಯ ಬದಲಿಗೆ ಒಂದು ರೂಪಾಯಿಯ ಹತ್ತು ನೋಟುಗಳನ್ನ ತೆಗೆದುಕೊಳ್ತೀನಿ ಹಾಗೆ ಮತ್ತೊಂದು ನೋಟಿನ ಬದಲಿಗೆ ಒಂದು ರೂಪಾಯಿಯ ಹತ್ತು ನೋಟುಗಳು ಒಟ್ಟು ಇಪ್ಪತ್ತ ನಾಲ್ಕು ಬಿಡಿಗಳು ಅಥವಾ ಇಪ್ಪತ್ತ ನಾಲ್ಕು ಒಂದು ರೂಪಾಯಿಗಳು ಇವೆ ಇವುಗಳನ್ನ ಸಮವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ದೊರೆಯುವ ಹಣವನ್ನ ನೋಡ್ಕೊಳ್ಳಿ ಒಂದು ರೂಪಾಯಿಯ ನೋಟ್ಗಳನ್ನ ಹಂಚ್ಕೊಂಡು ಬಂದಿದ್ದೀವಿ ಎಲ್ಲರಿಗೂ ಸಮವಾಗಿ ಸಿಕ್ಕಿದೆ ಅಲ್ಲ ಮಕ್ಳೆ ಜೊತೆಗೆ ಯಾವುದೇ ಹಣ ಉಳ್ದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೆ ದೊರೆಯುವ ಹಣ ಎಷ್ಟು ಅಂದ್ರೆ ಎಂಬತ್ನಾಲ್ಕನ್ನ ಆರು ಜನರಿಗೆ ಸಮವಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಹದಿನಾಲ್ಕು ರೂಪಾಯಿಗಳು ದೊರೆತಿವೆ ಎನ್ನುವುದನ್ನು ಈ ಚಟುವಟಿಕೆ ಮೂಲಕ ನೋಡ್ಕೊಂಡ್ವಿ ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ ಈಗ ನಿಮಗೆ ಎಂಬತ್ನಾಲ್ಕನ್ನ ಆರರಿಂದ ಭಾಗಿಸುವಾಗ ಯಾಕೆ ನಾವು ಎಂಟರಿಂದ ಪ್ರಾರಂಭ ಮಾಡಿದ್ವಿ ಅನ್ನೋದು ಅರ್ಥ ಆಗಿರಬೇಕು ಯಾಕೆ ಹೇಳಿ ಎಂಬತ್ತು ಮತ್ತು ನಾಲ್ಕನ್ನು ನಾವು ವಿಸ್ತರಿಸಿಕೊಂಡಾಗ ಎಂಬತ್ತು ಪ್ಲಸ್ ನಾಲ್ಕು ಆಗುತ್ತದೆ ಇದರಲ್ಲಿ ನಾಲ್ಕನ್ನು ಮೊದಲು ಹಂಚೋಕ್ಕಾಗೋದಿಲ್ಲ ಎಂಬತ್ತನ್ನೇ ಮೊದಲು ಹಂಚಬೇಕು ಆರು ಜನಕ್ಕೆ ಹಂಚಬೇಕಾಗಿರೋದ್ರಿಂದ ನಾವು ಅದನ್ನು ಅರವತ್ತು ಪ್ಲಸ್ ಇಪ್ಪತ್ತು ಅಂತ ಬರ್ಕೊಳ್ಬೋದು ಬಿಡಿ ಸ್ಥಾನದಲ್ಲಿರೋ ನಾಲ್ಕು ಹಾಗೇ ಇಟ್ಕೊಂಡಿದ್ದೀವಿ ಈಗ ಭಾಗಕಾರ ಮಾಡಿದ್ರೆ ಅರವತ್ತನ್ನು ಆರು ಜನಕ್ಕೆ ಭಾಗಕಾರ ಮಾಡ್ತೀವಿ ಇಪ್ಪತ್ತನ್ನು ಇಪ್ಪತ್ತು ಬಿಡಿಗಳಾಗಿ ವಿಂಗಡಿಸ್ಕೊಂಡು ಅದಕ್ಕೆ ನಾಲ್ಕು ಬಿಡಿಗಳನ್ನು ಸೇರಿಸ್ಕೊಂಡು ಇಪ್ಪತ್ನಾಲ್ಕನ್ನು ಆರರಿಂದ ಭಾಗಿಸ್ತೀವಿ ಎಷ್ಟು ಬರುತ್ತೆ ಮಕ್ಕಳೇ ಆರತ್ಲಿ ಅರವತ್ತು ಆರು ನಾಲ್ಕಲಿ ಇಪ್ಪತ್ನಾಲ್ಕು ಒಟ್ಟು ಹದಿನಾಲ್ಕು ಅರ್ಥ ಆಗಿದೆಯಾ ಮಕ್ಕಳೇ ಮುಂದೆ ಐದು ಅಂಕಿಯ ಸಂಖ್ಯೆಗಳನ್ನು ಒಂದು ಅಥವಾ ಎರಡು ಅಂಕಿಯ ಸಂಖ್ಯೆಯಿಂದ ಆದರ್ಶ ಭಾಗಕಾರ ವಿಧಾನದಿಂದ ಹೇಗೆ ಭಾಗಿಸೋದು ಅನ್ನೋದ್ರ ಬಗ್ಗೆ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ ಮೊದಲಿಗೆ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ಎಷ್ಟಂಕಿ ಸಂಖ್ಯೆ ಇದು ಐದಂಕಿ ಸಂಖ್ಯೆ ಆಗಿದೆ ಇದನ್ನ ಹದಿಮೂರರಿಂದ ಹೇಗೆ ಭಾಗಿಸೋದು ಅನ್ನೋದನ್ನ ಒಂದು ಚಟುವಟಿಕೆ ಮೂಲಕ ನೋಡೋಣ ನೋಡ್ಕೊಂಡು ಬರ್ತೀರಾ ಮಕ್ಕಳೇ ಈ ಚಟುವಟಿಕೆಯಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತನ್ನ ಹದಿಮೂರರಿಂದ ಭಾಗಿಸೋದು ಹೇಗೆ ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಐದು ಅಂಕಿಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀವಿ ಮೊದಲಿಗೆ ಈ ಪಟ್ಟಿಯನ್ನು ಗಮನಿಸಿ ಇಲ್ಲಿ ಹಳದಿ ಬಣ್ಣವು ಬಿಡಿ ಸ್ಥಾನವನ್ನ ನೀಲಿ ಬಣ್ಣವು ಹತ್ತರ ಸ್ಥಾನ ಹಸಿರು ಬಣ್ಣವು ನೂರರ ಸ್ಥಾನ ಕೆಂಪು ಸಾವಿರದ ಸ್ಥಾನ ಹಾಗೂ ಬಿಳಿ ಹತ್ತು ಸಾವಿರದ ಸ್ಥಾನಗಳನ್ನು ಪ್ರತಿನಿಧಿಸ್ತಾ ಇದೆ ಹಾಗೆ ಅವುಗಳ ಮೇಲೆ ಹಾಕಿರುವ ಬಿಲ್ಲೆಗಳು ಸಹ ಆ ಅಂಕಿಗಳನ್ನು ಪ್ರತಿನಿಧಿಸ್ತಾ ಇದೆ ಮಕ್ಕಳೇ ಇಲ್ಲಿ ಹದಿನಾಲ್ಕು ಸಾವಿರದ ಎಂಟು ನೂರ ಇಪ್ಪತ್ತು ಹಾಗಾಗಿ ಹತ್ತು ಸಾವಿರದ ಸ್ಥಾನದಲ್ಲಿ ಒಂದು ಬಿಳಿ ಬಿಲ್ಲೆಯನ್ನು ತೆಗೆದುಕೊಂಡಿದ್ದೀನಿ ಸಾವಿರ ಸ್ಥಾನದಲ್ಲಿರುವ ನಾಲ್ಕಕ್ಕೆ ಇಲ್ಲಿ ನಾಲ್ಕು ಕೆಂಪು ಬಿಲ್ಲೆಗಳು ಹಾಗೆ ನೂರರ ಸ್ಥಾನದಲ್ಲಿ ಎಂಟು ಹಸಿರು ಬಿಲ್ಲೆಗಳು ಮತ್ತು ಹತ್ತರ ಸ್ಥಾನದಲ್ಲಿ ಎರಡು ನೀಲಿ ಬಿಲ್ಲೆಗಳನ್ನ ತೆಗೆದುಕೊಂಡಿದ್ದೀನಿ ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಅದನ್ನ ಹಾಗೆ ಖಾಲಿ ಬಿಟ್ಟಿದ್ದೀನಿ ಈಗ ಇವುಗಳನ್ನ ಹದಿಮೂರರಿಂದ ಹೇಗೆ ಭಾಗಿಸುವುದು ಮಕ್ಳೆ ಹದಿಮೂರರಿಂದ ಭಾಗಿಸುವುದು ಅಂದ್ರೆ ಹದಿಮೂರು ಜನರಿಗೆ ಹಂಚುವುದು ಎಂದು ತಿಳ್ಕೊಳ್ಳೋಣ ಈಗ ಒಂದು ಹತ್ತು ಸಾವಿರವನ್ನ ನಾನು ಹದಿಮೂರು ಜನರಿಗೆ ಹಂಚೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಹತ್ತು ಸಾವಿರದ ಬದಲಿಗೆ ನಾನು ಹತ್ತು ಸಾವಿರಗಳನ್ನ ತೆಗೆದುಕೊಳ್ತೀನಿ ಸಾವಿರದ ಬಿಲ್ಲೆಗಳು ಹತ್ತು ಇಸ್ ಈಕ್ವಲ್ ಟು ಒಂದು ಹತ್ತು ಸಾವಿರದ ಬಿಲ್ಲೆ ಹಾಗಾದ್ರೆ ನಮ್ಮ ಹತ್ರ ಉಳ್ಕೊಳ್ಳುವಂತಹ ಸಾವಿರದ ಬಿಲ್ಲೆಗಳು ಇಲ್ಲಿ ಹತ್ತಿದೆ ಪ್ಲಸ್ ನಾಲ್ಕು ಹದಿನಾಲ್ಕು ಬಿಲ್ಲೆಗಳಾಗಿದೆ ಇದನ್ನ ಹದಿಮೂರು ಜನರಿಗೆ ಹಂಚಬೇಕಾಗಿದೆ ಹದಿಮೂರು ಜನರಿಗೆ ಹಂಚಿದ್ದೇವೆ ಎಂದು ಭಾವಿಸ್ಕೊಳ್ಳೋಣ ಮಕ್ಕಳೇ ಒಂದು ಉಳಿದಿದೆ ಒಂದು ಉಳಿದಿದೆ ಅಲ್ವಾ ಈಗ ಸಾವಿರದ ಸ್ಥಾನದಲ್ಲಿ ಒಂದು ಉಳಿದಿದೆ ಇದನ್ನ ಹಂಚೋದಿಕ್ಕಾಗಲ್ಲ ಹಾಗಾಗಿ ಈ ಸಾವಿರದ ಬದಲಿಗೆ ನಾನು ಹತ್ತು ನೂರುಗಳನ್ನ ತೆಗೆದುಕೊಳ್ತೀನಿ ಹತ್ತು ನೂರುಗಳು ಒಂದು ಸಾವಿರಕ್ಕೆ ಸಮ ಇಲ್ಲಿ ಜೊತೆಗೆ ಕೋಷ್ಟಕದಲ್ಲಿರುವಂತಹ ಎಂಟು ಬಿಲ್ಲೆಗಳು ಒಟ್ಟು ಹದಿನೆಂಟು ನೂರರ ಬಿಲ್ಲೆಗಳಿವೆ ಇದನ್ನ ಕೂಡ ಹಂಚೋಣ ಮಕ್ಕಳೆ ಹಂಚಾಗಿದೆ ಅಲ್ವಾ ಈಗ ಎಷ್ಟು ಉಳಿದಿದೆ ನೋಡಿ ನೂರರ ಐದು ಬಿಲ್ಲೆಗಳಿವೆ ಆದ್ರೆ ಇಲ್ಲಿ ನಾವು ಹಂಚಬೇಕಾಗಿರೋದು ಹದಿಮೂರು ಜನರಿಗೆ ಇದನ್ನ ನಮ್ಗೆ ಹಂಚೋದಿಕ್ಕಾಗಲ್ಲ ಈಗ ನೂರ್ಗಳನ್ನ ಹತ್ತುಗಳನ್ನಾಗಿ ಮಾಡ್ಕೊಳ್ಳೋಣ ಅಂದ್ರೆ ಒಂದು ನೂರು ಹತ್ತರ ಹತ್ತು ಬಿಲ್ಲೆಗಳಿಗೆ ಸಮ ಹಾಗಾದ್ರೆ ನಮ್ಮ ಹತ್ರ ಇರೋದೆಷ್ಟು ಒಟ್ಟು ಐದು ನೂರುಗಳು ಉಳಿದಿವೆ ಇಂತಹ ಐವತ್ತು ಬಿಲ್ಲೆಗಳನ್ನ ತೆಗೆದುಕೊಳ್ತೀವಿ ಐವತ್ತು ಬಿಲ್ಲೆಗಳು ಪ್ಲಸ್ ಇಲ್ಲಿರುವಂತಹ ಎರಡು ಐವತ್ತೆರಡು ಬಿಲ್ಲೆಗಳನ್ನು ನಾವು ಹಂಚ್ಕೊಂಡು ಬರೋಣ ಮಕ್ಕಳೇ ನೋಡ್ಕೊಳ್ಳಿ ನೋಡಿದ್ರಿ ಅಲ್ಲ ಮಕ್ಳೆ ಈಗ ಪ್ರತಿಯೊಬ್ಬರಿಗೂ ನಾವು ಸಮವಾಗಿ ಹಂಚಿದೀವಿ ಹಾಗಾದ್ರೆ ಪ್ರತಿಯೊಂದು ಗುಂಪಿನಲ್ಲಿರುವಂತಹ ಬಿಲ್ಲೆಗಳನ್ನ ಎಣಿಸಿ ಸಾವಿರದ ಒಂದು ಬಿಲ್ಲೆ ನೂರರ ಒಂದು ಬಿಲ್ಲೆ ಹಾಗೂ ಹತ್ತರ ನಾಲ್ಕು ಬಿಲ್ಲೆಗಳಿವೆ ಸಂಖ್ಯೆ ಏನಾಯ್ತು ಮಕ್ಕಳೇ ಸಾವಿರದ ನೂರ ನಲವತ್ತು ಹಾಗಾದ್ರೆ ಹದಿನಾಲ್ಕು ಸಾವಿರದ ಎಂಟುನೂರ ಹದಿಮೂರರಿಂದ ಭಾಗಿಸಿದಾಗ ನಮಗೆ ಸಾವಿರದ ನೂರ ನಲ್ವತ್ತು ಬರುತ್ತದೆ ಚಟುವಟಿಕೆ ನೋಡಿದ್ರಿ ಅಲ್ವಾ ಮಕ್ಕಳೇ ಈಗ ಅರ್ಥ ಆಗಿದೆ ಅಲ್ವಾ ನಿಮಗೆ ಹಾಗಾದರೆ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮುಂದಿನ ಸಮಸ್ಯೆಯನ್ನು ಬಿಡಿಸೋಣ ಐವತ್ತಾರು ಸಾವಿರದ ಎಂಬತ್ತ್ಮೂರನ್ನು ಹನ್ನೊಂದರಿಂದ ಭಾಗಿಸಿ ತಾಳೆ ನೋಡಿ ನೀವು ಮಾಡಿರೋದು ಸಾರಿನ ತಪ್ಪ ಅನ್ನೋದ್ರ ಬಗ್ಗೆ ತಾಳೆ ನೋಡಬೇಕು ಮಾಡೋಣ ಮೊದಲಿಗೆ ಐವತ್ತಾರು ಸಾವಿರದ ಎಂಬತ್ತ್ಮೂರನ್ನು ಹನ್ನೊಂದರಿಂದ ಭಾಗಿಸಬೇಕು ಎಲ್ಲಿಂದ ಪ್ರಾರಂಭ ಮಾಡಬೇಕು ಮಕ್ಕಳೇ ಐದರಿಂದ ಪ್ರಾರಂಭ ಮಾಡಬೇಕು ಅಂದರೆ ಅದು ಹತ್ತು ಸಾವಿರದ ಸ್ಥಾನ ಆದರೆ ಐದನ್ನು ಮಾತ್ರ ತೆಗೆದುಕೊಂಡ್ರೆ ಹನ್ನೊಂದಕ್ಕಿಂತ ಚಿಕ್ಕದಾಗುತ್ತೆ ಜೊತೆಗೆ ಭಾಜಕದಲ್ಲಿ ಎರಡು ಸಂಖ್ಯೆ ಇರೋದರಿಂದ ಭಾಜ್ಯದ ಎರಡೂ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಎಷ್ಟಾಗುತ್ತೆ ಆಯಿತು ಹನ್ನೊಂದರಿಂದ ಭಾಗಿಸಿ ಐವತ್ತಾರನ್ನು ಹನ್ನೊಂದು ಐದಲಿ ಐವತ್ತೈದು ಕಳಿಬೇಕು ಕಳೆದಾಗ ಎಷ್ಟು ಬಂತು ಮಕ್ಕಳೇ ಒಂದು ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಪಕ್ಕದಲ್ಲಿರುವಂತಹ ಸೊನ್ನೆಯನ್ನು ಕೆಳಗಿಳಿಸ್ಕೊಂಡ್ವಿ ಈಗ ಹತ್ತನ್ನು ಹನ್ನೊಂದರಿಂದ ಬಾಗಿಸ್ಬೇಕು ಭಗ್ಸೋಕ್ಕಾಗತ್ತಾ ಭಾಗ್ಸೋಕ್ಕಾಗಲ್ಲ ಭಗ್ಸೋಕ್ಕಾಗಲ್ಲ ಅಂದಾಗ ನಾವು ಡೈರೆಕ್ಟಾಗಿ ಎಂಟನ್ನು ತೊಗೋಬೋದಾ ಮಕ್ಕಳೇ ಖಂಡಿತ ಇಲ್ಲ ನೀವು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಅದನ್ನು ಬಾಗ್ಸೋಕ್ಕಾಗಿಲ್ಲ ನಾವಿಲ್ಲಿ ಯಾವುದೇ ಕ್ರಿಯೆಯನ್ನು ಮಾಡಿಲ್ಲ ನಾವು ಅದನ್ನು ಹಂಚಲಿಲ್ಲ ಹಗಿದ ಮೇಲೆ ನಾವಲ್ಲಿ ಸೊನ್ನೆ ಕೊಡಬೇಕು ಬೇರೆಯವ್ರಿಗೆ ಹಂಚಿರೋದು ಸೊನ್ನೆ ಸೊನ್ನೆ ಕೊಟ್ಟಾಗ ನಮಗೆ ಮತ್ತೆ ಹತ್ತೇ ಉಳಿದಿದೆ ಆ ನಂತರ ಎಂಟನ್ನು ಕೆಳಿಗಿಳ್ಕೋಬೇಕು ಕೆಳ್ಗಿಳಿಸ್ಕೊಳ್ಳೋಣ ಮಕ್ಕಳೇ ಇಳಿಸ್ಕೊಂಡಾಗ ನೂರ ಎಂಟಾಗುತ್ತೆ ಹನ್ನೊಂದೊಂಬತ್ಲಿ ತೊಂಬತ್ತೊಂಬತ್ತು ಮತ್ತೆ ಕಳೀರಿ ಎಷ್ಟು ಬಂತು ಗುಡ್ ಒಂಬತ್ತು ಬಂದಿದೆ ಕೊನೇಲಿ ಬಿಡಿ ಸ್ಥಾನದಲ್ಲಿರೋ ಮೂರನ್ನು ಉಳ್ ಇಳಿಸ್ಕೊಂಡ್ರೆ ತೊಂಬತ್ತ ಮೂರು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಕಳೆದಾಗ ನಮಗೆ ಶೇಷ ಐದು ಬರುತ್ತಿದೆ ಮಕ್ಕಳೇ ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಗುರ್ತಿಸಿ ನೋಡೋಣ ಐವತ್ತಾರು ಸಾವಿರದ ಎಂಬತ್ತ್ಮೂರು ಭಾಜ್ಯ ಆಗುತ್ತೆ ಭಾಜಕ ಯಾವುದು ಗುಡ್ ಹನ್ನೊಂದು ಭಾಜಕ ಭಾಗಲಬ್ಧ ಐದು ಸಾವಿರದ ತೊಂಬತ್ತೆಂಟು ಮತ್ತು ಉಳಿದಿರೋದೇನು ಶೇಷ ಶೇಷ ಐದಾಗಿದೆ ಅರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ ನೋಡಬೇಕಲ್ವಾ ಏನು ಮಾಡಬೇಕು ತಾಳೆ ನೋಡಬೇಕು ತಾಳೆ ನೋಡೋಣ ಕಳೆದ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ತಾಳೆ ನೋಡೋದಕ್ಕೆ ನಾವು ಬಳಸುವಂತಹ ಸೂತ್ರ ಯಾವುದು ಅಂತ ಭಾಜಕ ಎಂಟು ಭಾಗಲಬ್ಧ ಪ್ಲಸ್ ಶೇಷ ಇಷ್ಟನ್ನು ಕೂಡಿದಾಗ ಭಾಜ್ಯ ನಮಗೆ ಸಿಕ್ಕಿದ್ರೆ ಅದು ನಾವು ಮಾಡಿರುವಂತಹ ಲೆಕ್ಕ ಸರಿ ಇದೆ ಅಂತ ಚೆಕ್ ಮಾಡಿಬಿಡಣ ಭಾಜಕ ಎಷ್ಟು ಬಂತು ಹನ್ನೊಂದು ಭಾಗಲಬ್ಧ ಐದು ಸಾವಿರದ ತೊಂಬತ್ತೆಂಟು ಇದಕ್ಕೆ ಶೇಷ ಐದನ್ನು ಕೂಡಬೇಕು ಐವತ್ತಾರು ಸಾವಿರದ ಎಂಬತ್ತ್ಮೂರು ಬರುತ್ತಾ ಚೆಕ್ ಮಾಡಿಬಿಡೋಣ ಮೊದಲಿಗೆ ಆ ಎರಡರ ಗುಣಲಬ್ಧವನ್ನು ತೆಗೆದುಕೊಳ್ಳಿ ಐವತ್ತಾರು ಸಾವಿರದ ಎಪ್ಪತ್ತೆಂಟು ಬರ್ತಾ ಇದೆ ಇದಕ್ಕೆ ಐದನ್ನು ಕೂಡಿದಾಗ ಮಕ್ಕಳೇ ಐವತ್ತಾರು ಸಾವಿರದ ಎಂಬತ್ತ್ಮೂರೇ ಬಂದಿದೆ ಅದು ನಾವು ತೆಗೆದುಕೊಂಡಂತಹ ಭಾಜ್ಯನೇ ಆಗಿತ್ತು ಹಾಗಿದ್ರೆ ನಾವು ಮಾಡಿರೋ ಲೆಕ್ಕ ಸರಿ ಇದೆ ಅಲ್ವಾ ಗುಡ್ ಮಕ್ಕಳೇ ಮುಂದೆ ಹೋಗೋಣ ಹೇಳಿಕೆ ರೂಪದ ಸಮಸ್ಯೆಯನ್ನು ಬಿಡಿಸೋಣ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯವು ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡು ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರೋಂಥದ್ದು ಏನು ಮಕ್ಕಳೇ ವಾರ್ಷಿಕ ಆದಾಯ ಕೊಟ್ಟಿದ್ದಾರೆ ಅಂದರೆ ಇದು ಇಡೀ ವರ್ಷದ ಆದಾಯ ಒಬ್ಬ ವ್ಯಕ್ತಿಯ ಇಡೀ ವರ್ಷದ ಆದಾಯ ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡಾಯಿತು ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಸೊ ವರ್ಷದಲ್ಲಿನ ತಿಂಗಳುಗಳ ಸಂಖ್ಯೆ ಹನ್ನೆರಡು ಏನು ಮಾಡಬೇಕು ಮಕ್ಕಳೇ ಈಗ ನಾವು ಅವನ ಒಂದು ತಿಂಗಳಿನ ಆದಾಯವನ್ನು ಕಂಡುಹಿಡಿಬೇಕು ಹನ್ನೆರಡು ತಿಂಗಳಿಗೆ ಅವನಿಗೆ ಬರ್ತಿರುವಂತಹ ಆದಾಯ ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡಾದರೆ ಆದರೆ ಒಂದು ತಿಂಗಳಿಗೆ ಎಷ್ಟು ಏನು ಮಾಡಬೇಕು ಭಾಗಿಸ್ಬೇಕು ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡನ್ನು ಹನ್ನೆರಡರಿಂದ ಭಾಗಕಾರ ಮಾಡಬೇಕು ಹೇಗೆ ಮಾಡೋದು ಹನ್ನೆರಡರಿಂದ ನಾನು ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡನ್ನು ಭಾಗಿಸ್ಬೇಕು ಮೊದಲಿಗೆ ಹತ್ತು ಸಾವಿರದಲ್ಲಿರುವಂತಹ ಒಂಬತ್ತನ್ನು ತೆಗೆದುಕೊಳ್ತೀನಿ ಹನ್ನೆರಡಕ್ಕಿಂತ ಒಂಬತ್ತು ಚಿಕ್ಕದಾಗಿದೆ ಸೊ ಎರಡೂ ಸ್ಥಾನಗಳನ್ನ ತೆಗೆದುಕೊಂಡ್ರೆ ತೊಂಬತ್ತಾಗುತ್ತೆ ಭಾಗಿಸಿ ತೊಂಬತ್ತನ್ನು ಮೊದಲು ಹನ್ನೆರಡು ಹೇಳಿ ಎಷ್ಟು ಎಂಬತ್ನಾಲ್ಕು ಕಳೀರಿ ಮಕ್ಕಳೇ ಎಷ್ಟು ಬಂದಿದೆ ಆರು ಬಂತು ನೆಕ್ಸ್ಟ್ ಏನು ಮಾಡಬೇಕು ಒಂಬತ್ತನ್ನು ಕೇಳಿಗಿಳಿಸ್ಕೋಬೇಕಲ್ವಾ ಇಳಿಸ್ಕೊಳ್ಳೋಣ ಅವಾಗ ನಮಗೆ ಅರವತ್ತೊಂಬತ್ತು ಬರುತ್ತಿದೆ ಇವಾಗ ಅರವತ್ತೊಂಬತ್ತನ್ನು ಮತ್ತೆ ಭಾಗ್ಸಿದ್ರೆ ಹನ್ನೆರಡು ಇದ್ಲಿ ಅರುವತ್ತು ಕಳ್ದಾಗ ಒಂಬತ್ತು ಉಳೀತು ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಒಂದನ್ನು ಕೇಳಿಗಿಳಿಸ್ಕೊಂಡ್ವಿ ತುಂಬತ್ತೊಂದಾಗಿದೆ ಇವಾಗ ಮತ್ತೆ ಮುಂದುವರ್ಸೋಣ ಎಷ್ಟು ಹನ್ನೆರಡು ಏಳಿ ಎಂಬತ್ನಾಲ್ಕು ಕಳೆದಾಗ ಮಕ್ಕಳೇ ಏಳು ಬರ್ತಿದೆ ಕೊನೆಯದಾಗಿ ನಾವು ಎರಡನ್ನು ಕೇಳಿಗಿಳಿಸ್ಕೊಂಡ್ವಿ ಎಪ್ಪತ್ತೆರಡಿದೆ ಭಾಗಿಸ್ಬೋದಾ ಎಷ್ಟರಲ್ಲಿ ಹನ್ನೆರಡು ಆರಲಿ ಎಪ್ಪತ್ತೆರಡು ಶೇಷ ಉಳಿದಿದೆಯಾ ನೋಡಿ ಶೇಷ ಸೊನ್ನೆ ಆಗಿ ಉಳಿದಿದೆ ಹಾಗಾದರೆ ವ್ಯಕ್ತಿಯ ಒಂದು ತಿಂಗಳಿನ ಆದಾಯ ಏಳು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಆಗುತ್ತದೆ ಬರ್ಕೊಂಡ್ರ ಮಕ್ಳೇ ಒಂದಿನ ಸಮಸ್ಯೆಗೆ ಹೋಗೋಣ ಮಕ್ಳೇ ಈಗ ನಾವು ಮಾಡುವಂತಹ ಸಮಸ್ಯೆಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಈ ಎರಡೂ ಕ್ರಿಯೆಗಳನ್ನು ಹೊಂದಿರುತ್ತೆ ಅಂಥ ಸಮಸ್ಯೆಯನ್ನು ಒಂದನ್ನು ಬಿಡಿಸೋಣವಾ ಪ್ರಶ್ನೆ ನೋಡಿ ಕಿತ್ತಳೆಯ ತೋಟದಲ್ಲಿ ಎಂಬತ್ತೆರಡು ಕಿತ್ತಳೆಯ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರವತ್ತು ಕಿತ್ತಳೆಯ ಹಣ್ಣುಗಳನ್ನು ಕೀಳುತ್ತಾನೆ ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ನಾನು ನಿಮ್ಗಾಗಲೇ ಹೇಳಿದೆ ನಾವು ಈ ಪ್ರಶ್ನೆಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಎರಡೂ ಕ್ರಿಯೆಯನ್ನು ಬಳಸ್ಕೊಳ್ತೀವಿ ಹೇಗೆ ಬಳಸ್ತೀವಿ ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಕಿತ್ತಳೆ ತೋಟ ಇದೆ ಈ ಕಿತ್ಲೆ ಹಣ್ಣಿನ ತೋಟದಲ್ಲಿ ಒಟ್ಟು ಎಂಬತ್ತೆರಡು ಗಿಡ ಇದೆ ಮಕ್ಕಳೇ ಆ ಗಿಡದಲ್ಲಿ ಒಂದೊಂದು ಗಿಡದಲ್ಲೂ ಕೂಡ ನಮಗೆ ಅರವತ್ತು ಅರುವತ್ತು ಕಿತ್ಲೆ ಹಣ್ಣುಗಳು ಬಿಟ್ಟಿದೆ ಅಂತ ತಿಳ್ಕೊಳ್ಳೋಣ ಈಗ ರೈತ ಏನು ಮಾಡಬೇಕು ಅದನ್ನೆಲ್ಲ ಬಿಡಿಸಿ ಹಣ್ಣುಗಳನ್ನ ಬಾಕ್ಸಲ್ಲಿ ಹಾಕಬೇಕು ಸೊ ಹೇಗೆ ಮಾಡೋದು ಮೊದಲು ಒಂದು ಗಿಡದಲ್ಲಿ ಎಷ್ಟು ಹಣ್ಣಿದೆ ಅರುವತ್ತಿದೆ ಅಲ್ವಾ ಸೊ ಬರ್ಕೊಳ್ಳಿ ಪ್ರತಿಯೊಂದು ಗಿಡದಲ್ಲಿರುವ ಹಣ್ಣುಗಳ ಸಂಖ್ಯೆ ಅರುವತ್ತು ನೆಕ್ಸ್ಟು ತೋಟದಲ್ಲಿ ಎಷ್ಟು ಗಿಡ ಇದೆ ಕಿತ್ತಳೆಯ ತೋಟದಲ್ಲಿರುವಂತಹ ಗಿಡಗಳ ಸಂಖ್ಯೆ ಎಂಬತ್ತ ಎರಡು ಈಗ ಒಟ್ಟು ಹಣ್ಣುಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು ಒಂದು ಗಿಡದಲ್ಲಿ ಅರವತ್ತು ಹಣ್ಣಿದೆ ಎಂಬತ್ತೆರಡು ಗಿಡದಲ್ಲಿ ಎಷ್ಟು ಹಣ್ಣಿದೆ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಎಂಬತ್ತೆರಡನ್ನು ಅರವತ್ತರಿಂದ ಗುಣಿಸಿ ನೋಡಿ ಎಷ್ಟು ಬಂತು ಮಕ್ಕಳೇ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಹಣ್ಣುಗಳು ಬಂದಿದೆ ಹೌದಲ್ವ ಮಕ್ಕಳೇ ಈಗ ಇಷ್ಟು ಹಣ್ಣುಗಳನ್ನು ಪೆಟ್ಟಿಗೆಗಳಲ್ಲಿ ಹಾಕಬೇಕು ಹೇಗೆ ಹಾಕೋದು ಒಟ್ಟು ಹಣ್ಣುಗಳು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತಿದೆ ಇದರಲ್ಲಿ ಒಂದೊಂದು ಬಾಕ್ಸಲ್ಲಿ ಅಂದರೆ ಪ್ರತಿ ಪೆಟ್ಟಿಗೆಯಲ್ಲಿ ತುಂಬಬಹುದಾದ ಹಣ್ಣುಗಳ ಸಂಖ್ಯೆ ಅಂದರೆ ಹನ್ನೆರಡು ಹನ್ನೆರಡು ಹಣ್ಣಿನ ಒಂದೊಂದು ಬಾಕ್ಸಲ್ಲಿ ಹಾಕಬೇಕು ನೋಡಿ ಒಂದು ಬಾಕ್ಸಲ್ಲಿ ಹನ್ನೆರಡು ಹಣ್ಣುಗಳಿವೆ ಕಿತ್ಲೆ ಹಣ್ಣುಗಳಿವೆ ಈಗ ಇಂತಹ ಬಾಕ್ಸ್ಗಳು ಎಷ್ಟು ಬೇಕು ಎಲ್ಲ ಹಣ್ಣನ್ನು ನಾವು ಈ ಥರ ಹನ್ನೆರಡು ಹನ್ನೆರಡಾಗಿ ಹಾಕ್ಕೊಳ್ತಾ ಹೋದರೆ ಎಲ್ಲ ಹಣ್ಣುಗಳನ್ನು ತುಂಬೋದಕ್ಕೆ ನಮಗೆ ಬೇಕಾಗುವಂತಹ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ನೋಡಿ ಇಲ್ಲಿ ಯಾವ ಕ್ರಿಯೆ ಮಾಡಬೇಕು ಗುಣಕಾರನ ಭಾಗಕಾರನ ಮಕ್ಕಳೇ ಸರಿಯಾಗಿ ಹೇಳ್ತಿದ್ದೀರಾ ನಾವಿಲ್ಲಿ ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು ಅಂದರೆ ಒಟ್ಟು ಹಣ್ಣುಗಳು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಈ ಹಣ್ಣುಗಳನ್ನು ಹನ್ನೆರಡರಿಂದ ಭಾಗಿಸ್ಬೇಕು ಬಾಗ್ಸೋಣವಾ ಭಾಗಿಸಿ ಸೊ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಹನ್ನೆರಡರಿಂದ ಭಾಗಿಸಿದ್ರೆ ನಲ್ವತ್ತೊಂಬತ್ತನ್ನು ಮೊದಲು ತಗೊಳ್ತೀನಿ ಹನ್ನೆರಡು ನಾಲ್ಕಲ್ಲಿ ನಲ್ವತ್ತೆಂಟಾಗಿದೆ ಕಳಿಯೋಣ ಮಕ್ಕಳೇ ಕಳೆದಾಗ ನಮಗೆ ಒಂದು ಉಳಿದಿದೆ ನೆಕ್ಸ್ಟು ಹತ್ತರ ಸ್ಥಾನದಲ್ಲಿರುವಂತಹ ಎರಡನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀವಿ ಹನ್ನೆರಡಾಯಿತು ಹನ್ನೆರಡು ಅಂದ್ಲಿ ಹನ್ನೆರಡು ಮತ್ತೆ ಕಳೀರಿ ಸೊನ್ನೆ ಮಕ್ಕಳಿಗೆ ನನ್ನ ಪ್ರಶ್ನೆ ಇರೋದು ನೆಕ್ಸ್ಟಲ್ಲಿರುವಂತಹ ಬಿಡಿ ಸ್ಥಾನದಲ್ಲಿರುವಂತಹ ಸೊನ್ನೆಯನ್ನು ನಾವು ಕೆಳಗಡೆ ಇಳಿಸ್ಕೊಂಡ್ವಿ ಬಿಡಿ ಸ್ಥಾನದಲ್ಲಿರುವಂತಹ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಂಡ್ಮೇಲೆ ಅದಕ್ಕೆ ಬೆಲೆನೇ ಇಲ್ವಲ್ಲ ನಾವು ಅದನ್ನು ಮೇಲ್ಗಡೆ ಭಾಗಲಬ್ಧದಲ್ಲಿ ಬರಿಬೇಕಾ ಖಂಡಿತ ಬರಿಬೇಕು ಮಕ್ಕಳೇ ನೀವು ಕೆಲವೊಂದು ಸಲ ಇಂತಹ ಸಮಸ್ಯೆಯಲ್ಲೇ ತಪ್ಪು ಮಾಡ್ತೀವಿ ಆದರೆ ಸೊನ್ನೆಯನ್ನು ಇಳಿಸ್ಕೊಂಡಿದ್ದೀವಿ ಈ ಸೊನ್ನೆಯನ್ನು ನಾವು ಯಾರಿಗೂ ಹಂಚಿಲ್ಲ ಯಾಕೆಂದರೆ ಹಣ್ಣು ಯಾವುದೇ ಉಳ್ದಿಲ್ಲ ಹಂಚಿಲ್ಲ ಅಂತಂದ ಮೇಲೆ ಆ ಸ್ಥಾನದಲ್ಲಿ ನಾವು ಏನು ಮಾಡಿದ್ವಿ ಬಿಡಿ ಸ್ಥಾನವನ್ನು ನಾವು ಹಂಚಿಲ್ಲ ಹಾಗಾದರೆ ನಾವು ಹಂಚಿಲ್ಲ ಅನ್ನೋದಕ್ಕೆ ಏನನ್ನ ಹಾಕ್ಕೊಳ್ತೀವಿ ಸೊನ್ನೆಯನ್ನು ಹಾಕೊಳ್ಬೇಕು ಹನ್ನೆರಡು ಸೊನ್ನೆಗೆ ಸೊನ್ನೆ ಸೊನ್ನೆಯಿಂದ ಸೊನ್ನೆಯನ್ನು ಕಳೆದಾಗ ಸೊನ್ನೆನೇ ಬರುತ್ತೆ ಮಕ್ಕಳೇ ನೀವು ಮಗ್ಗಿಯನ್ನು ಬರೆಯುವಾಗ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡುಲಿ ಇಪ್ಪತ್ನಾಲ್ಕು ಆ ಥರ ಬರಿತೀರಲ್ವಾ ಅದಕ್ಕೆ ಮುಂಚೆ ನಾವು ಹನ್ನೆರಡು ಇಂಟು ಸೊನ್ನೆ ಹನ್ನೆರಡು ಸೊನ್ನೆಗೆ ಸೊನ್ನೆ ಅಂತ ಪ್ರಾರಂಭ ಮಾಡಿದರೆ ನಮಗೆ ಅಲ್ಲಾಗೇ ಗೊತ್ತಾಗ್ಬಿಡುತ್ತೆ ಮಗ್ಗಿಲೆ ಹನ್ನೆರಡು ಸೊನ್ನೆಗೆ ಸೊನ್ನೆ ಅಂತ ನೀವು ಮಗ್ಗಿ ಬರೆಯುವಾಗ ಇದನ್ನು ಸಹ ಅಭ್ಯಾಸ ಮಾಡಿಕೊಳ್ಳಿ ಪ್ರತಿ ಮಗ್ಗಿಗೂ ಸೊನ್ನೆಯಿಂದ ಪ್ರಾರಂಭ ಮಾಡಿ ಆಗ ನಿಮಗೆ ಎಲ್ಲ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಸೊನ್ನೆಯೇ ಆಗಿರುತ್ತದೆ ಅನ್ನುವಂತಹ ಅಂಶ ನಿಮಗೆ ಮಗ್ಗಿಯಲ್ಲೇ ಗೊತ್ತಾಗುತ್ತೆ ಮಕ್ಕಳೇ ಈಗ ಹನ್ನೆರಡು ಸೊನ್ನೆಗೆ ಸೊನ್ನೆ ಶೇಷ ಸೊನ್ನೆ ಎಲ್ಲ ಹಣ್ಣುಗಳನ್ನು ತುಂಬೋದಕ್ಕೆ ಬೇಕಾಗುವಂತಹ ಪೆಟ್ಟಿಗಳ ಸಂಖ್ಯೆ ಎಷ್ಟಾಯಿತು ಮಕ್ಕಳೇ ಇದು ನಾನ್ನೂರ ಹತ್ತು ಪೆಟ್ಟಿಗೆಗಳು ಬೇಕಾಗಿವೆ ಮರ್ಕೊಂಡ್ರ ಮಕ್ಳೇ ಮಕ್ಕಳೇ ಹೇಳಿಕೆ ರೂಪದ ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಒಂದು ಸಮಾಜ ಸೇವಾ ಸಂಘವು ನೂರ ಎಪ್ಪತ್ತೈದು ದಾನಿಗಳಿಂದ ತಲಾ ನೂರಿಪ್ಪತ್ತೈದರಂತೆ ಹಣ ಸಂಗ್ರಹಿಸಿತು ಸಂಘವು ಈ ಹಣವನ್ನು ಏಳು ಶಾಲೆಗಳಿಗೆ ಸಮನಾಗಿ ಹಂಚಿದರೆ ಪ್ರತಿ ಶಾಲೆಗೆ ದೊರೆಯುವ ಹಣವನ್ನು ಕಂಡುಹಿಡಿಯಿರಿ ಮಕ್ಳೇ ಇಲ್ಲಿ ನಾವು ಪ್ರಶ್ನೆಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡೋಣ ಪ್ರತಿಯೊಬ್ಬ ದಾನಿಯಿಂದ ಎಷ್ಟು ಹಣ ಸಂಗ್ರಹಿಸಿದೆ ನೋಡಿ ಪ್ರತಿಯೊಬ್ಬ ದಾನಿಯಿಂದ ಸಂಗ್ರಹಿಸಿದ ಹಣ ನೂರಿಪ್ಪತ್ತೈದು ರೂಪಾಯಿ ಅಂತಹ ದಾನಿಗಳು ಎಷ್ಟು ಜನ ಇದ್ದಾರೆ ದಾನಿಗಳ ಸಂಖ್ಯೆ ನೂರ ಎಪ್ಪತ್ತೈದು ಇದೆರಡನ್ನು ಏನು ಮಾಡಬೇಕು ಹಾಂ ಈ ಎರಡನ್ನು ಮೊದಲು ಗುಣಾಕಾರ ಮಾಡ್ಕೊಳ್ಳೋಣ ಆವಾಗ ನಮಗೆ ದಾನಿಗಳಿಂದ ಸಂಗ್ರಹಿಸಿದ ಒಟ್ಟು ಹಣ ಎಷ್ಟು ಅನ್ನೋದು ಸಿಗುತ್ತೆ ಈ ಎರಡರ ಗುಣಲಬ್ಧ ಎಷ್ಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳು ಈಗ ಈ ಹಣವನ್ನು ಪ್ರತಿ ಶಾಲೆಗೆ ಹಂಚಬೇಕು ಅಂತಹ ಎಷ್ಟು ಶಾಲೆಗಳಿವೆ ಸಮನಾಗಿ ಹಂಚಬೇಕಾಗಿರುವ ಶಾಲೆಗಳ ಸಂಖ್ಯೆ ಏಳು ಪ್ರತಿ ಶಾಲೆಗೆ ದೊರೆಯುವ ಹಣ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದನ್ನು ಏಳರಿಂದ ಭಾಗಿಸೋಣ ಮೊದಲಿಗೆ ಏಳು ಮೂರಲಿ ಇಪ್ಪತ್ತೊಂದು ಕಳೆದಾಗ ನಮಗೆ ಸೊನ್ನೆ ಇದೆ ನಂತರ ಎಂಟನ್ನು ಕೆಳಗಿಳಿಸ್ಕೊಳ್ತಿದ್ದೀವಿ ಏಳು ಒಂದ್ಲಿ ಏಳು ಕಳೆದಾಗ ಒಂದು ಉಳಿತದೆ ನಂತರ ಏಳು ಏಳು ಎರಡುಲಿ ಹದಿನಾಲ್ಕು ಎಷ್ಟು ಉಳಿತು ಮಕ್ಕಳೇ ಮೂರು ಉಳಿದಿದೆ ಐದನ್ನು ಸಹ ನಾವು ಕೆಳಗಡೆ ಇಳಿಸ್ಕೊಂಡಾಗ ಏಳು ಐದುಲಿ ಮೂವತ್ತ ಐದು ಹಾಗಾದರೆ ಪ್ರತಿ ಶಾಲೆಗೆ ದೊರೆಯುವ ಹಣ ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಅರ್ಥ ಆಯಿತಾ ಮಕ್ಕಳೇ ಮಕ್ಕಳೇ ಈ ದಿನದ ತರಗತಿಯಲ್ಲಿ ನಾವು ಭಾಗಾಕಾರದ ಮೂರು ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ ಯಾವುದು ಗುಂಪು ಮಾಡುವ ವಿಧಾನ ಪುನರಾವರ್ತಿತ ವ್ಯವಕಲನದ ವಿಧಾನ ಆದರ್ಶ ಭಾಗಾಕಾರ ವಿಧಾನ ಈ ಮೂರು ವಿಧಾನಗಳಲ್ಲಿ ನಾವು ಭಾಗಕಾರನ ಮಾಡ್ಬೋದು ಅನ್ನುವಂತಹ ಅಂಶ ನಿಮಗೆ ಈಗ ಮಂದಟ್ಟಾಗಿದೆ ಪಾಠ ಅರ್ಥ ಆಗಿದೆ ಅಲ್ಲ ಮಕ್ಕಳೇ ಮನೆ ಕೆಲಸ ಕೊಡ್ಲಾ ಪ್ರಶ್ನೆ ಬರ್ಕೊಳ್ಳಿ ಒಂದು ಶಾಲೆಯ ಹದಿನೈದು ವಿದ್ಯಾರ್ಥಿಗಳು ಒಂದು ವಾಹನವನ್ನು ಪ್ರತಿ ಕಿಲೋಮೀಟರ್ಗೆ ರು ಒಂಬತ್ತರಂತೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಅವರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಕ್ರಮಿಸಿದರೆ ಪ್ರತಿ ವಿದ್ಯಾರ್ಥಿಯು ನೀಡಬೇಕಾದ ಹಣವನ್ನು ಲೆಕ್ಕ ಹಾಕಿ ಈ ಸಮಸ್ಯೆಯನ್ನು ಬಿಡಿಸಿ ನಿಮ್ಮ ತರಗತಿಯ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ ಧನ್ಯವಾದಗಳು ನನ್ನ ಹೆಸರು ಶ್ರೀಮತಿ ಲತಾಯಿ ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ತಲಗಟ್ಟಪುರ ಬೆಂಗಳೂರು ದಕ್ಷಿಣ ವಲಯ ಒಂದು ಇಲ್ಲಿ ಟಿ ಜಿ ಟಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಧನ್ಯವಾದಗಳು